ಹಾಯ್ ಫ್ರೆಂಡ್ಸ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇವತ್ತು ಒಂದು ಚಿಕ್ಕ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಹೇಳಬೇಕು ಅಂದರೆ ನಾನೆಲ್ಲ ಹಾರ್ವೆಸ್ಟ್ ಮಾಡ್ತಿರೋದು ನಮ್ಮನೆ ಮಕ್ಕಳು ಸೊ ಹಾರ್ವೆಸ್ಟ್ನ ನೋಡ್ತಾ ನಾನು ನಿಮಗೆ ಗಿವ್ ಅವೇ ಕ್ವೆಶನ್ನು ಕೂಡ ಹೇಳ್ತೀನಿ ಆ್ಯಕ್ಚುಲಿ ಗಿವ್ ಅವೇನ ನಾನು ಟ್ವೆಂಟಿ ಡೇಸ್ ರನ್ ಮಾಡೋಣ ಅಂದ್ಕೊಂಡೆ ಅಲ್ವಾ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಟೆನ್ ಡೇಸ್ಗೆ ಕಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಗಿವ್ ಅವೆನ ಲಾಸ್ಟ್ ಕ್ವೆಶನ್ ಅಂದರೆ ಹತ್ತನೇ ಕ್ವೆಶನ್ ಸೊ ಗಿವ್ ಅವೆ ಕ್ವೆಶನ್ ಏನು ಅಂತ ನೋಡೋಣ ನೋಡೋಕ್ಕೂ ಮುಂಚೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾರ್ವೆಸ್ಟ್ ಏನೇನು ಮಾಡ್ತಾ ಇದ್ದಾರೆ ಮಕ್ಕಳು ಅನ್ನೋದನ್ನು ಕೂಡ ನೋಡಿ ಇಲ್ಲಿ ನೀವು ಯಾವಾಗಲೂ ನೋಡ್ತಾನೆ ಇರ್ತೀರಲ್ಲ ನನ್ನ ಪ್ರತಿ ಹಾರ್ವೆಸ್ಟಲ್ಲೂ ಈ ಬಸಳೆ ಸೊಪ್ಪಂತೂ ಇದ್ದೇ ಇರುತ್ತೆ ಮಕ್ಕಳು ನಾವು ಕಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಕೂಡ ಕಟ್ ಮಾಡಿ ಬಸಳೆ ಸೊಪ್ಪನ್ನ ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ರು ಅದನ್ನು ಸರಿ ಇನ್ನು ಹೇಗೂ ಕಟ್ ಮಾಡ್ತಾ ಅವರು ವೀಡಿಯೋ ಕೂಡ ಮಾಡಬೇಕು ಅಂತ ಸ್ಪೆಸಿಫಿಕ್ಕಾಗಿ ವೀಡಿಯೋ ಕೂಡ ಮಾಡಿಸಿದರು ಸೊ ಅದರಿಂದ ಅವ್ರದ್ದು ಈ ಬಸಳೆ ಸೊಪ್ಪಿನ ಹಾರ್ವೆಸ್ಟ್ನ ವೀಡಿಯೋ ಕೂಡ ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಈ ಬಸಳೆ ಸೊಪ್ಪಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಈ ಥರ ನೀವು ಕೂಡ ಚೆನ್ನಾಗಿ ಈ ಥರ ಸೊಪ್ಪನ್ನ ಬೆಳೆಸ್ಕೊಬೇಕು ಅಂತಲೇ ನಾನು ಈ ಗವವೇಲಿ ಈ ಬಸ್ಲೇ ಸೊಪ್ಪಿನ ಸೀಟ್ಸ್ನ ಕೂಡ ಇಟ್ಟಿರೋ ಅಂಥದ್ದು ಸೊ ನೀವು ಪಾರ್ಟಿಸ್ಪೇಟ್ ಮಾಡಿ ಗಿವವೇಲಿ ಏನು ತುಂಬ ಕ್ವೆಶನ್ಸ್ ಏನು ಅಷ್ಟೊಂದು ಕಷ್ಟ ಏನೂ ಇಲ್ಲ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಈಸಿ ಯಾರ್ಯಾರು ಇನ್ನೂ ಗಿವವೇ ಕ್ವೆಶನ್ಸ್ನ ನೋಡಿಲ್ಲ ವೀಡಿಯೋಸ್ನ ನೋಡಿಲ್ಲ ಪ್ಲೀಸ್ ನೋಡಿ ಹಾಗೆ ನಿಮ್ಗೆ ಇನ್ನೂ ಟೈಮ್ ಇದೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈಗಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಎಲ್ಲ ವೀಡಿಯೋಸ್ನೂ ನೋಡಿ ನಾನು ಕೊ ಕೇಳಿರುವ ಕ್ವಶನ್ಸ್ನೆಲ್ಲ ಆನ್ಸರ್ ಮಾಡಿದ್ರೆ ನೀವು ಕೂಡ ಗಿವವೇಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಕಾಲ ಇನ್ನೂ ಮಿಂಚಿಲ್ಲ ಅವೇ ಇದು ಲಾಸ್ಟ್ ಕ್ವಶನ್ ಆದರೂ ಪರವಾಗಿಲ್ಲ ನೀವು ಫಸ್ಟಿಂದ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿದ್ರೆ ಅಂದರೆ ನಿಮಗೆ ನಿಜವಾಗ್ಲೂ ಪಾರ್ಟಿಸ್ಪೇಟ್ ಮಾಡೋ ಅವಕಾಶ ಇರುತ್ತೆ ಓಕೆ ಈಗ ನೋಡ್ತಾ ಇದ್ದೀರಲ್ಲ ಈಗ ಇದು ಬಸಳೆ ಸೊಪ್ಪಿನ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲೆಗಳನ್ನ ಮಾತ್ರನೇ ಹಾರ್ವೆಸ್ಟ್ ಮಾಡಿದ್ದೀವಿ ಹಾಗೆ ಇದು ನೋಡಿ ಇದು ಚೆರ್ರಿ ಟೊಮ್ಯಾಟೊ ಚರಿ ಟೊಮ್ಯಾಟೊ ಮಕ್ಕಳು ನಾನು ಕಟ್ ಮಾಡ್ತೀನಿ ನಾನು ಕಟ್ ಮಾಡ್ತೀನಿ ಅಂತ ನೋಡಿ ನಮ್ಮ ಅಕ್ಕನ ಮಗ ಕಟ್ ಮಾಡಿದ್ದು ಹೀಗೆ ಫುಲ್ ಪಚಡಿ ಮಾಡಿಬಿಟ್ಟ ಆಮೇಲೆ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿದೆ ನಾನು ನಿಮಗೆ ಫಸ್ಟ್ ಹಾರ್ವೆಸ್ಟಲ್ಲಿ ಮೂರು ಚರಿ ಟಮ್ಯಾಟೊಸ್ ತೋರಿಸ್ತೇ ಅಲ್ವಾ ಈಗ ಮತ್ತೆ ಚರಿ ಟಮ್ಯಾಟೋಸ್ ರೆಡಿಯಾಗಿತ್ತು ಇದರಲ್ಲಿ ಅರೌಂಡ್ ಒಂದು ಸೆವೆನ್ ಏಯ್ಟ್ ಚರಿ ಟಮ್ಯಾಟೋಸ್ ಅಷ್ಟು ಬಂದಿದೆ ಮತ್ತು ನಾನು ಅದರಿಂದ ಟೊಮ್ಯಾಟೊಸ್ ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಅದಕ್ಕೆ ಮತ್ತೆ ಸ್ವಲ್ಪ ಎಲ್ಲ ಹಾಕಿ ಅದನ್ನು ಮತ್ತೆ ರೆಡಿ ಮಾಡಿದ್ದೀನಿ ನೋಡಿ ಇದರಲ್ಲಿ ಬ್ರಿಂಜಾಲ್ ಕೂಡ ಬಂದಿದೆ ಸೊ ಈ ಬ್ರಿಂಜಲ್ನು ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ನೋಡಿ ಈ ಮಕ್ಕಳು ಹಾರ್ವೆಸ್ಟ್ ಮಾಡ್ತೀವಿ ಅಂತ ಅವರೇ ಹಾರ್ವೆಸ್ಟ್ ಮಾಡ್ತಾ ಇರೋದು ಎಲ್ಲ ಅದನ್ನು ನೋಡಿ ಇದು ಬ್ಲ್ಯಾಕ್ ರೌಂಡ್ ಬ್ರಿಂಜಾಲ್ ನಾನು ನಿಮಗೆ ಈ ಸೀಡ್ಸ್ನ ಲಾಸ್ಟ್ ಗಿವ್ ಅವೇಲಿ ಕೊಟ್ಟಿದ್ದೆ ಅಲ್ವಾ ಈ ಸರಿ ಗಿವ್ ಅವೇಲಿ ಲಾಂಗ್ ಪರ್ಪಲ್ ಬ್ರಿಂಜಾಲ್ನ ಕೊಡ್ತಾ ಇದ್ದೀನಿ ನೋಡಿ ತ್ರೀ ಬ್ರಿಂಜಾಲ್ಸ್ ಬಂದಿದೆ ತುಂಬಾ ಚೆನ್ನಾಗಿ ಇದು ಕೂಡ ಬ್ರಿಂಜಾಲ್ಸ್ ಬಿಡ್ತಾ ಇದೆ ನೋಡಿ ಇದು ಒಂದು ದಿನ ಮಾಡಿರುವಂಥ ಚಿಕ್ಕ ಹಾರ್ವೆಸ್ಟು ಬಸಳೆ ಸೊಪ್ಪು ಹಾಗೆಯೇ ಚರಿ ಟೊಮ್ಯಾಟೊ ಮತ್ತು ಬ್ರಿಂಜಾಲ್ ಈಗ ಗಿವ್ ಅಬ್ ಕೌಂಟೆಸ್ಟ್ನ ಲಾಸ್ಟ್ ಕ್ವೆಶನ್ ಅಂದರೆ ಹತ್ತನೇ ಕ್ವೆಶನ್ ಏನು ಅಂತಂದರೆ ಸಿಂಪಲ್ಲಾಗಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆಮೇಲೆ ನಾನು ಎರಡು ವಿಡಿಯೋಸ್ನ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಎರಡೂ ವಿಡಿಯೋಸ್ನ ಫುಲ್ ನೋಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನನಗೆ ಸ್ಕ್ರೀನ್ಶಾಟ್ ಕಳಿಸಿ ಅಷ್ಟೇ ಈಗ ನೋಡಿ ಇದರಲ್ಲಿ ನಾನು ನಿಮಗೆ ಇದಕ್ಕೂ ಮುಂಚೆ ಮನೆಯಲ್ಲಿರೋ ಧನ್ಯಾಯಿಂದ ಹೇಗೆ ನಾವು ಕೊತ್ತಂಬರಿ ಬೆಳೆಸ್ಬೋದು ಅಂತ ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋದಲ್ಲಿ ಹಾಕಿದ್ದಂಥ ಕೊತ್ತಂಬರಿ ಸೊಪ್ಪನ್ನೇ ಇದನ್ನು ಹಾರ್ವೆಸ್ಟ್ ಮಾಡಿರೋದು ನಾನು ನಿಮಗೆ ಹಿಂದೆ ಒಂದು ಸರಿ ಸ್ವಲ್ಪ ಸ್ವಲ್ಪ ನಮ್ಮ ಅಕ್ಕನ ಮಗಳು ಹಾರ್ವೆಸ್ಟ್ ಮಾಡಿದ್ಲು ಅಂತ ತೋರಿಸಿದ್ದ ಅಲ್ವಾ ಸೇಮ್ ಅದೇನೇ ಈಗ ಫುಲ್ ಕಂಟೈನರ್ನ ಖಾಲಿ ಮಾಡ್ತಾ ಇದ್ದೀನಿ ಖಾಲಿ ಮಾಡಿ ಬೇರೆ ಸೊಪ್ಪಿನ ಗಿಡಗಳನ್ನ ಹಾಕ್ಕೋತೀನಿ ನೋಡಿ ಈ ಧನ್ಯಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ ಮನೇಲಿ ನಾವು ಯೂಸ್ ಮಾಡ್ತೀವಲ್ಲ ಸೇಮ್ ಧನ್ಯಾನೇ ಹಾಕಿದ್ದು ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನಿಮಗೆ ಐ ಕಾರ್ಡಲ್ಲಾದರೂ ಇಲ್ಲಾಂದರೆ ನನ್ನ ಚಾನಲ್ ವೀಡಿಯೋಸಲ್ಲಾದರೂ ನೀವು ನೋಡ್ಬೋದು ನಾನು ಬೇಕಂದರೆ ನಿಮಗೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ನೋಡಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಳೆದಿದೆ ನಾವು ಹೀಗೆ ಮನೆಯಲ್ಲಿ ಯಾವುದೋ ಒಂದು ಸೊಪ್ಪನ್ನು ಆರಾಮಾಗಿ ಬೆಳೆಸ್ಕೋಬೋದು ಮೆಂತ್ಯ ಈಸಿಯಾಗಿ ಬರುತ್ತೆ ಹಾಗೆಯೇ ಹೀಗೆ ಕೊತ್ತಂಬರಿ ಸೊಪ್ಪು ಕೂಡ ಮನೆಯಲ್ಲಿರುವ ಧನ್ಯ ಈಸಿಯಾಗಿ ಬೆಳೆಯುತ್ತೆ ಅಟ್ಲೀಸ್ಟ್ ಅಂದರೂ ಎಲ್ಲರೂ ಸೊಪ್ಪನ್ನ ಬೆಳೆಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಬರುತ್ತೆ ಹಾಗೆಯೇ ಒಂದೊಂದು ಒಂದೊಂದು ಹಾಗೆ ಜಾಸ್ತಿ ಮಾಡ್ಕೋತಾ ಹೋಗ್ಬೋದು ಸೊ ಈ ಧನ್ಯಾ ಸೊಪ್ಪು ಅಂದರೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಫುಲ್ಲು ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪು ಹಾರ್ವೆಸ್ಟ್ ಮಾಡಿದಾಗಲಂತೂ ನನಗೆ ತುಂಬಾ ಖುಷಿ ಆಯಿತು ಯಾಕೆ ಅಂದರೆ ಇದು ಚಿಕ್ಕ ಕಂಟೈನರ್ ಅಂತ ಹೇಳಲ್ಲ ಬಟ್ ಆದ್ರೂ ಕೊತ್ತಂಬರಿ ತುಂಬಾ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿತ್ತು ಇದು ಹಾರ್ವೆಸ್ಟ್ ಮಾಡಿದಾಗ ಸ್ಮೆಲ್ಲು ಕೂಡ ಅಷ್ಟೇ ನಾವು ಮನೆಯಲ್ಲಿ ಬೆಳೆಸಿರೋದ್ರಿಂದ ಆ ಪರಿಮಳ ಏನಿರುತ್ತೆ ಎಲೆಗಳಲ್ಲಿ ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಖುಷಿಯಾಗಿದ್ದೇನು ಅಂದರೆ ಇದು ನಾವು ಎಷ್ಟು ಫ್ರೆಶ್ ಆಗಿ ಇದನ್ನು ಬೆಳೆಸ್ಕೊಬೋದು ಅಲ್ವಾ ನಮ್ಮ ಮನೆಯಲ್ಲಿ ಬೆಳೆಸ್ಕೊಂಡ್ರೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಬಟ್ ನಾವು ಅಂಗಡಿಲಿ ತರೋದು ನೀವು ಒಂದೊಂದು ವೀಡಿಯೋ ನೋಡಿರ್ತೀರ ಅನ್ಕೋತೀನಿ ಅದು ಹೇಗೆ ಅವ್ರು ತೊಗೊಂಡು ಬರ್ತಾರೆ ಹೇಗೆ ಅದನ್ನು ಕ್ಲೀನಿಂಗ್ ಎಲ್ಲ ಮಾಡ್ತಾರೆ ಅಂತ ಸೊ ಅದಕ್ಕಿಂತ ಆರಾಮಾಗಿ ಹೀಗೆ ಮನೇಲಿ ಬೆಳೆಸ್ಕೊಳ್ಳೋದು ಉತ್ತಮ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ನೋಡಿದ್ರೆ ಅಲ್ಲ ಈ ಕೊತ್ತಂಬರಿ ಸೊಪ್ಪು ಕೂಡ ಫುಲ್ಲು ಹಾರ್ವೆಸ್ಟ್ ಮಾಡಿಕೊಂಡೆ ನಾನು ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಲಾಸ್ಟಲ್ಲಿ ಏನು ಬೇರಿದೆ ಅಲ್ವಾ ಅದನ್ನು ಹಾಗೆ ಮಣ್ಣಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಇದರಲ್ಲಿ ಒಂದು ಹುಣಸೆಹಣ್ಣು ಬೀಜ ಕೂಡ ಬಿದ್ದು ಅದು ಕೂಡ ಮೊಳಕೆ ಬಂದಿದೆ ಬಟ್ ಹುಣಸೆಹಣ್ಣು ಮರ ಬೆಳೆಸೋಕ್ಕೆ ಮಾಡಿ ಮೇಲೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಅದನ್ನು ಹಾಕಿದೆ ಹಾಗೆ ನೋಡಿ ಈ ಪುದೀನ ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಸೊ ಅದಕ್ಕೆ ಏನು ಮಾಡಿದ್ವಿ ಅಂದರೆ ನಾನು ಅಮ್ಮ ಇಬ್ಬರು ಸೇರಿಕೊಂಡು ಫುಲ್ ಪುದೀನಾನ ಟ್ರಿಮ್ ಮಾಡಿದ್ವಿ ಫುಲ್ಲು ಟ್ರಿಮ್ ಮಾಡಾದಮೇಲೆ ಮತ್ತೆ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ಹೀಗೆ ಫುಲ್ ಅಮ್ಮ ಟ್ರಿಮ್ ಮಾಡ್ತಾ ಇದ್ದಾರೆ ಸೊ ಈಗ ಗಿವ್ ಅವೆ ಕ್ವೆಶನ್ನ ನಾನು ಇಂಗ್ಲೀಷಲ್ಲಿ ಕೂಡ ಹೇಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಯು ಆರ್ ಸೋ ಈಗರ್ಲಿ ವೆಯ್ಟಿಂಗ್ ಫಾರ್ ದ ಗಿವ್ ಅವೆ ಇಸ್ ರೈಟ್ ಸೊ ದಿಸ್ ಈಸ್ ದ ಗಿವ್ ಅವೆ ಕ್ವೆಶನ್ ನಂಬರ್ ಟೆನ್ ಆ್ಯಂಡ್ ದಿಸ್ ಈಸ್ ದ ಫೈನಲ್ ಕ್ವೆಶನ್ ಬಿಕಾಸ್ ಟ್ವೆಂಟಿ ಡೇಸ್ ವಿಲ್ ಬಿ ವೆರಿ ಲಾಂಗ್ so uh, only 10 questions 10 days now also you have an opportunity to participate in the giveaway see all the giveaway uh, questions from 1 to 10 and you can answer now the question number 10 and the final question is i have given two video links in the description watch full video and this video also you watch fully and do like and comment on all the three videos and send me a screenshot to my email id this is the final question then don't forget to watch tomorrow's video friends because i'll be announcing uh, important information

పది ఏంది అంటే నేను రెండు వీడియో లింక్ని డిస్క్రిప్షన్లో ఇచ్చాను మీరు ఫుల్ వీడియో చూడండి ఈ వీడియోని కూడా ఫుల్గా చూడండి మూడు వీడియోస్కి లైక్ చేయండి అలాగే కమెంట్ కూడా చేయండి అలాగే ఇది టెన్త్ వీడియో అలాగే ఇదే లాస్ట్ గివ్ అవే క్వశ్చన్ వీడియో అన్నమాట సో పది క్వశ్చన్స్ అంతేనే ఇంకా మీరు ఎవరన్నా పార్టిసిపేట్ చేయలేదంటే ప్లీజ్ పార్టిసిపేట్ చేయండి ఇప్పుడు కూడా మీరు పార్టిసిపేట్ చేయొచ్చు అలాగే ఫస్ట్ నుంచి ఫస్ట్ క్వశ్చన్ నుంచి ఇప్పటి వరకు పది క్వశ్చన్ వరకు ఫుల్గా చూసి మీరు ఆన్సర్స్లు అలాగే నేను చెప్పిన టాస్క్లన్నీ చేశారంటే ఇప్పుడు కూడా మీకు గివ్ అవేలో పార్టిసిపేట్ చేయడానికి ఛాన్సెస్ ఉంది సో మీకు హ్యాపీ అనుకుంటున్నాను నేను టెన్ క్వశ్చన్స్కే గివ్ అవేని కంప్లీట్ చేస్తున్నా ರೇಪಟಿ ವೀಡಿಯೋನಿ ತಪ್ಪಕೊಂಡು ಚೂಡಂಡಿ ಒ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇಸ್ತು ನಾನು ನೋಡಿದ್ರಿ ಅಲ್ಲ ಪುದೀನ ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡೆ ಹಾಗೆ ಕೆಲವೊಂದು ಟೊಮ್ಯಾಟೋಸ್ ಕೂಡ ಇದ್ವು ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸೊ ನಾಳೆ ವಿಡಿಯೋದಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ವಿಷಯ ಒಂದನ್ನು ಹೇಳ್ತಾ ಇದ್ದೀನಿ ಸೊ ನಾಳೆ ವಿಡಿಯೋನ ತಪ್ಪದೇ ನೋಡಿ ಸೊ ಇದು ಇವತ್ತು ಹಾರ್ವೆಸ್ಟ್ ಮಾಡಿದ್ದಂಥ ತರಕಾರಿಗಳು ನೋಡಿದ್ರಿ ಅಲ್ಲ ಕೊತ್ತಂಬ್ರಿ ಅಂತೂ ತುಂಬಾ ಫ್ರೆಶ್ ಆಗಿದೆ ಹಾಗೆ ಐದು ಟೊಮ್ಯಾಟೊ ಕೂಡ ಕಟ್ ಮಾಡಿದ್ದೀನಿ ಕೊತ್ತಂಬ್ರಿ ನೋಡಿ ಅಂತೂ ನನಗೂ ತುಂಬಾ ಆಯಿತು ಸೊ ನಾಳೆ ನನ್ನ ವೀಡಿಯೋಗೆ ವೆಯ್ಟ್ ಇರಿ ಇದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಷ್ಟುವರೆಗೂ ಬಾಯ್ ಬಾಯ್ ಟೇಕ್ ಕೇರ್